ಶಶಾಂಕ್ ಅವರು ಕತೆ ಹೇಳಿದ್ರು. ಆ್ಯಕ್ಚುಲಿ ಕತೆ ಕೇಳಿದ ತಕ್ಷಣನೇ ಅಜಯ್ಗೆ ಮಾಡಬೇಕಂತಲೇ ಕತೆ ಕೇಳಿದ್ದಿದ್ದೆ. ಆ್ಯಕ್ಚುಲಿ ಅವ್ರದ್ದು ಏನು ಅಂತಂದರೆ, ಶಶಾಂಕು ಮತ್ತು ಅಜಯ್ ಅವ್ರದ್ದು ಕೃಷ್ಣನ್ ಲವ್ ಸ್ಟೋರಿ ಸೂಪರ್ ಹಿಟ್ ಸಿನಿಮಾ, ಕೃಷ್ಣ ಲೀಲಾ ಸೂಪರ್ ಹಿಟ್ ಸಿನಿಮಾ, ಅವೆರಡೂ ಕತೆ ಶಶಾಂಕ್ ಅವ್ರದ್ದೇ ಕತೆ, ಅವರೇ ಡೈರೆಕ್ಟ್ ಮಾಡಿದ್ರು ಪಿಕ್ಚರ್ ಅದು. ಅವೆರಡೂ ಕತೆ ತುಂಬ ಸೂಪರ್ ಕತೆಗಳು ಎರಡು ಅವ್ರದ್ದು, ಶಶಾಂಕ್ ಅವ್ರದ್ದು. ಆ ಕತೆ ಕೇಳಿದ ತಕ್ಷಣ ಈ ಅಜಯ್ ಅವ್ರಿಗೊಂದು ಕತೆ ನಾವೇನೋ ಮಾಡ್ಕೊಂಡಿದ್ವಿ, ಅದು ಸ್ವಲ್ಪ ಬಜೆಟ್ ವೈಸು ಅದೆಲ್ಲ, ಆಮೇಲೆ ಇವಾಗಿನ ಪೆಂಡಮಿಕ್ ಟೈಮಲ್ಲಿ ಆ ಕತೆ ಬೇಡ, ಬೇರೆ ಒಂದು ಕತೆ ಮಾಡೋಣ ಅಂತಂದಾಗ ಶಶಾಂಕ್ ಅವರು ನನಗೊಂದು ಕತೆ ಹೇಳಿದರು. ಕತೆ ಕೇಳಿದ ತಕ್ಷಣ ಭಾಳ ಚೆನ್ನಾಗಿದೆ, ಆಮೇಲೆ ಇದು ಅಜಯ್ಗಂತನೇ ಮಾಡಿರೋ ಕತೆ ಥರನೇ ಇದೆ, ಇದು ಅಜಯ್ಗೆ ಹೆಂಗಿದ್ರು ಹುಡುಕ್ತಾ ಇದ್ವಿ ಕತೆ ಅಂತ ಕತೆ ಕೇಳಿದೆ. ಕತೆ ಕೇಳಿದ ತಕ್ಷಣವೇ ಎರಡು ಡಿಸೈಡ್ ಆಗೋಯ್ತು ಅಲ್ಲಿ. ಒಂದು ಹೀರೋಯಿನ್ನು, ಯಾಕೆಂದರೆ ನೀವು ಅಬ್ಸರ್ವ್ ಮಾಡಿ, ಕೃಷ್ಣನ್ ಲವ್ ಸ್ಟೋರಿಯಲ್ಲಿ ರಾಧಿಕಾ ಪಂಡಿತ್ತು ಸಖತ್ ಸ್ಕೋರ್ ಮಾಡ್ತಾರೆ. ನಿಮಗೆ ಕೃಷ್ಣ ಲೀಲಾ ಅಂತ ತಗೊಂಡ್ರೆ ಸೇಮ್ ಹೀರೋಯಿನ್ ಸ್ಕೋರ್ ಮಾಡ್ತಾರೆ. ನಿಮಗೆ ಹೀರೋಯಿನ್ ಭಾಳ ಇಂಪಾರ್ಟೆಂಟ್ ಆದಂಥ ಪಾತ್ರ ಇದ್ದಲ್ಲಿ. ಕತೆ ಕೇಳಿದ ತಕ್ಷಣ ಅನಿಸಿದೆ ಎರಡು, ಒಂದು ಹೀರೋಯಿನ್ ಅದ್ಭುತವಾಗಿರೋ ಹೀರೋಯಿನೇ ಬೇಕಿದ್ದಕ್ಕೆ, ಇನ್ನೊಂದು ಅದ್ಭುತವಾದಂಥ ಟೈಟ್ಲ್ ಬೇಕು, ಎರಡು ಎರಡು ವಿಷಯ ಭಾಳ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಏನಂದರೆ, ಇದರದಲ್ಲಿ ಸಾಂಗ್ ಕಂಪಲ್ಸರಿ ಸಾಂಗ್ ಹಿಟ್ ಮಾಡಬೇಕು. ಯಾಕೆ ಸಾಂಗ್ ಹಿಟ್ ಮಾಡಬೇಕಂದ್ರೆ, ನಾನು ಜೆಂಟ್ಲಿಮೆನ್ ಸಿನಿಮಾ ಮಾಡಿದ್ದೀನಿ, ಜೆಂಟ್ಲಿಮೆನಲ್ಲಿ ಎರಡು ಸೂಪರ್ ಹಿಟ್ ಸಾಂಗ್ಗಳು, ಅದರಲ್ಲಿ ಮರಳಿ ಮನಸ್ಸಾಗಿದೆ ಕೇಳಿದೆ ಇರೋರೇ ಇಲ್ಲ ಬಿಡಿ, ಅದು ಮರಳಿ ಮನಸ್ಸಾಗಿದೆ ಸೂಪರ್ ಡೂಪರ್ ಹಿಟ್ಟು, ಅದಾದಮೇಲೆ ಯಾರೇ ಅದು ಇನ್ನೊಂದು ಸಾಂಗನ್ನು ಹಿಟ್ಟು, ಎರಡೂ ಹಿಟ್ಟಾಗಿತ್ತು. ಇವಾಗ ಈ ಪಿಕ್ಚರ್ ಮಾಡ್ತಾಯಿದ್ದೀನಿ, ನಮ್ಮದೇ ಪ್ರೊಡಕ್ಷನಲ್ಲಿ ಬರ್ತಾಯಿದ್ದೀನಿ ಅಂದರೆ ಸಾಂಗ್ ಕಂಪಲ್ಸರಿ ಹಿಟ್ಟಾಗಬೇಕು ಮೊದಲು, ಆಮೇಲೆ ಕಾಂಬಿನೇಷನ್ ತುಂಬ ಚೆನ್ನಾಗಿರಬೇಕು ಅಂತಂದಾಗ ನಾವು ಶಶಾಂಕು ನಾವು ಎಲ್ಲ ಕೂತ್ಕೊಂಡು ಟೈಟ್ಲ್ ಯೋಚನೆ ಮಾಡ್ತಾಯಿದ್ವಿ. ಲವ್ ಯು ರಮ್ಯಾ ಅಂತ ಬರೆದ್ವಿ. ರಮ್ಯಾ ಅಂತಂದರೆ ಏನಂತಂದರೆ, ಆಲ್ರೆಡಿ ಇವ್ರು ಎಕ್ಸ್ಕ್ಯೂಸ್ ಮೇಲೆ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದ ಪಿಕ್ಚರಲ್ಲಿ ರಮ್ಯಾ ಹೀರೋಯಿನು, ಸರಿ ಆ ಟೈಟ್ಲ್ ಇಡೋಣ ಅಂತ ಯೋಚನೆ ಮಾಡಿದ್ವಿ. ಒಂದು ಹಂಗೆ ಲವ್ ಯು ರಮ್ಯಾ ಲವ್ ಯು ಅದು ಇದು ಒಂದು ಎರಡು ಮೂರು ನಾಲ್ಕೈದು ಟೈಟ್ಲ್ ಬರ್ಕೊಂಡು ಅವ್ರ ಜೊತೆಗೆ ಹೀರೋಯಿನಾಗಿ ಯಾರ್ಯಾರೆಲ್ಲ ಮಾಡಿದ್ದಾರೆ ಅವ್ರ ಹೆಸರುಗಳನ್ನೆಲ್ಲ ಒಂದು ಎರಡು ಮೂರು ಹೆಸರುಗಳನ್ನ ಬರೆದ್ವಿ. ಆಮೇಲೆ ಯಾರನ್ನ ಹೀರೋಯಿನ್ ಹಾಕೋದು ಈ ಪಿಕ್ಚರ್ಗೆ ಅಂತ ಮಾತಾಡ್ತಿರ್ಬೇಕಪ್ಪ ಅಂದರೆ, ನಾನು ಹೇಳಿದೆ ರಚಿತಾರಾಮ್ ಅವ್ರನ್ನ ಹಾಕೋಣ ಈ ಪಿಕ್ಚರ್ಗೆ. ಸರಿ, ರಚಿತಾರಾಮ್ ಅವ್ರನ್ನ ಹಾಕೊಂಡ್ಮೇಲೆ ಟೈಟ್ಲ್ ಯಾಕೆ ಅವ್ರ ಮೇಲೆ ಇಡಬಾರ್ದು, ಲವ್ ಯು ರಚ್ಚು ಟೈಟ್ಲ್ ಇಡೋಣ ಅಂತ ಅಲ್ಲೇ ಫಿಕ್ಸ್ ಆಯಿತು. ಲವ್ ಯು ರಚ್ಚು ಟೈಟ್ಲ್ ಫಿಕ್ಸ್ ಆದ ತಕ್ಷಣ ರಚಿತಾರಾಮ್ ಅವರು ಫಿಕ್ಸ್ ಆದರು. ಆಮೇಲೆ ಇನ್ನೊಂದು ಏನಂದರೆ, ಅಜಯ್ ಅವ್ರ ಜೊತೆಗೆ ರಚಿತಾ ಮಾಡಿರಲಿಲ್ಲ ಅಲ್ಲಿವರೆಗೂ, ಫಸ್ಟ್ ಕಾಂಬಿನೇಷನ್ನು. ಒಂದು ಬ್ಯೂಟಿಫುಲ್ ಆದಂಥ ಲವ್ ಸ್ಟೋರಿ ಜೊತೆಗೆ ಒಂದು ಥ್ರಿಲ್ಲರ್ ಜಾನರು, ಹೀರೋಯಿನ್ಗೆ ತುಂಬ ಇಂಪಾರ್ಟೆಂಟ್ ಆದಂಥ ಪಾತ್ರ, ಇಡೀ ಹೀರೋಯಿನ್ ಮೇಲೇ ಡಿಪೆಂಡ್ ಆಗಿರುವಂಥ ಒಂದು ಪಿಕ್ಚರ್ ಇದು. ಹೀರೋಯಿನ್ ಭಾಳ ಇಂಪಾರ್ಟೆಂಟ್ ಅನ್ನಿಸ್ತು, ಅದಕ್ಕೋಸ್ಕರ ರಚಿತಾ ರಾಮ್ ಅವರು ಇರಲಿ ಈ ಪಿಕ್ಚರ್ಗೆ ಅಂತ ಅಪ್ರೋಚ್ ಮಾಡಿದ್ವಿ. ಕತೆ ಕೇಳಿದ್ರು, ಅವರು ತುಂಬ ಇಷ್ಟಪಟ್ಟರು, ಕತೆ ತುಂಬ ಚೆನ್ನಾಗಿದೆ ಅಂತಂದರು. ಅದಾದಮೇಲೆ ಮ್ಯೂಸಿಕ್ ಅಂತ ಬಂದರೆ ಹಿಟ್ ಸಾಂಗ್ಗಳಿತ್ತು, ನನಗೆ ಹಿಟ್ ಬೇಕೇ ಬೇಕಿತ್ತು. ಪೆಂಟಗನ್ ಸಿನಿಮಾ ವರ್ಕ್ ಮಾಡ್ತಾಯಿದ್ದೀವಿ ಕದ್ರಿಯವ್ರ ಜೊತೆಗೆ, ಅವ್ರನ್ನೇ ಮ್ಯೂಸಿಕ್ ಡೈರೆಕ್ಟ್ರಾಗಿ ಇದಕ್ಕೂ ಕಂಟಿನ್ಯೂಷನ್ ಮಾಡೋಣ, ಯಾಕೆಂದರೆ ಒಂದು ರ್ಯಾಪೋ ಬಿಲ್ಡ್ ಆಗಿಬಿಟ್ಟಿರುತ್ತೆ, ಮತ್ತು ತಿರ್ಗಾ ಇನ್ಯಾರೋ ಮ್ಯೂಸಿಕ್ ಡೈರೆಕ್ಟ್ರ್ ಅಂತಂದರೆ ಫಸ್ಟಿಂದ ಶುರು ಮಾಡಬೇಕು ಹೊಸದಾಗಿ ಅಂತ. ಹೆಂಗಿದ್ರು ಪೆಂಟಗನ್ ನಡೀತಾ ಇತ್ತು, ಇವ್ರದ್ದೊಂದು ಕಾಂಬೋ ಮಾಡೋಣ ಲವ್ ಸಿನಿಮಾ. ಆಮೇಲೆ ಅವರು ಸೂಪರಾಗಿ ಲವ್ ಸಿನಿಮಾಗಳಿಗೆ ಸಾಂಗ್ಗಳು ಕೊಟ್ಟಿದ್ದಾರೆ, ಸವಾರಿ ಇರ್ಬೋದು, ಪೃಥ್ವಿ ಇರ್ಬೋದು, ಈ ಥರ ಸಾಂಗ್ಗಳು ಸಖತ್ತಾಗಿ ಸಾಂಗ್ಗಳು ಕೊಟ್ಟಿದ್ದರು. ಸರಿ, ಇವ್ರ ಜೊತೆ ಕೆಲಸ ಮಾಡೋಣ ಅಂತ ಶುರು ಮಾಡಿದ್ವಿ. ಒಟ್ಟಾರೆ ಅವ್ರ ಜೊತೆ ಕೆಲಸ ಮಾಡಿದ್ದು, ಲವ್ ಯು ರಚ್ಚು ಟೈಟಲ್ ಸಿಕ್ಕಿದ್ದು, ರಚಿತಾ ಅವರೇ ಹೀರೋಯಿನ್ ಆಗಿದ್ದು, ಎಲ್ಲ ಒಂದು ಪಾಸಿಟಿವ್ ಹಾಗೆ ಇದೆ ಅನಿಸುತ್ತೆ ಸಿನಿಮಾ. ಇಲ್ಲ, ನಾನು ತುಂಬ ದಿನ ಗ್ಯಾಪ್ ಆಗಿತ್ತಲ್ಲ ರಮ್ಯಾವರು, ರಮ್ಯಾವ್ರನ್ನ ಕೇಳಬೇಕಂತ ತುಂಬ ಆಸೆಪಟ್ಟೆ ನಾನು. ಆ್ಯಕ್ಚುಲಿ ನಾನು ಅಜಯ್ಗೂ ಹೇಳಿದೆ, ರಮ್ಯಾವ್ರು ಬಂದರೆ ತುಂಬ ಅದ್ಭುತವಾಗಿರುತ್ತೆ, ಯಾಕೆಂತಂದರೆ ಇದೊಂದು ಹೀರೋಯಿನ್ ಮೇಲೆ ತುಂಬ ಸಿನಿಮಾ ಇದೆ, ಇದು ರಮ್ಯಾ ಮಾಡಿದ್ರು ಅವ್ರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ರಮ್ಯಾವ್ರು ಮಾಡಿದರೆ ಅಂತ ತುಂಬ ಸತಿ ಅನ್ನಿಸ್ತು. ಆದರೆ ಕೊನೆ ಮೂಮೆಂಟಿಗೆ ಓಕೆ, ಅವ್ರು ಇವಾಗೇನು ಮಾಡ್ತಾ ಇದ್ದಾರಾ ಇಲ್ಲೋ ಅನ್ನೋದೊಂದು ಇದರಲ್ಲೇ ಬಿಟ್ವಿ. ಆದರೆ ಅವರು ಬಂದಿದ್ರು ತುಂಬ ಚೆನ್ನಾಗಿರೋದು, ಕಾಂಬನೂ ಆಗಿರೋದು, ಅಪ್ರೋಚ್ ಮಾಡೋಕ್ಕಾಗಿಲ್ಲ ನಾವು. ಆದರೆ ಅಂದ್ಕೊಂಡಿವಿ ರಮ್ಯಾ ಅವ್ರು ಬಂದರೆ ತುಂಬ ಚೆನ್ನಾಗಿರುತ್ತೆ ಈ ಪಿ ಅಂದರೆ ಇದಕ್ಕಿಂತ ಮುಂಚೆ ಅಜಯ್ ಜೊತೆಗೆ ಒಂದು ಸಿನಿಮಾ ಮಾಡಬೇಕಂತ ಹೋಗಿದ್ದೆ ನಾನು. ಅದು ಕತೆಗೆ ರಮ್ಯಾವರೇ ಬೇಕಿತ್ತು ಆ್ಯಕ್ಚುಲಿ ಆ ಕತೆಗೆ. ಆವಾಗ ಅಂದ್ಕೊಂಡಿದ್ದು ಅವ್ರನ್ನೇ ಅಪ್ರೋಚ್ ಮಾಡಿಬಿಟ್ಟು ಕಾಂಬೋ ಮಾಡೋಣ, ರಿಪೀಟ್ ಕಾಂಬೋ ಮಾಡೋಣ ಅಂತ ತುಂಬ ಸತಿ ಅಂದ್ಕೊಂಡೆ ನಾನು ಅದನ್ನು ಆ ಪಿಕ್ಚರ್ ಮಾಡ್ಬೇಕಾದ್ರೆ. ಆ ಕತೆ ಡ್ರಾಪ್ ಮಾಡಿ ಈ ಕತೆ ಬಂದಾಗಲೂ ಈ ಕತೆನೂ ಹೀರೋಯಿನ್ ಓರಿಯೆಂಟೆಡ್ಡೇ ಮೇಲೆ ಇದೆ, ಹೀರೋಯಿನ್ ಮೇಲೆ ಇದೆ. ಬರೆದಿರೋದೇ ನಾವು ಲವ್ ಯು ರಮ್ಯಾ ಅಂತಲೇ ಬರೆದಿದ್ದು, ಫಸ್ಟು ಟೈಟ್ಲ್ ಬರೆದಿದ್ದೆ ಲವ್ ಯು ರಮ್ಯಾ ಅಂತಲೇ ಬರೆದ್ವಿ. ಬಿಕಾಸ್ ಏನಂತಂದರೆ, ಇವ್ರು ಫಸ್ಟ್ ಸಿನಿಮಾ ಲಾಂಚ್ ಆಗಿದ್ದು ರಮ್ಯಾವ್ರ ಜೊತೆಗೆ ಲಾಂಚ್ ಆಗಿದ್ದಾರೆ, ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ, ಅದು ಆಗಲಿಲ್ಲ.